ಹಾಯ್ ಡಿಯರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಒಂದೊಳ್ಳೆ ಸೂಪರ್ ಡೂಪರ್ ಈವಿನಿಂಗ್ ಸ್ನ್ಯಾಕ್ಸ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಈ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾವು ತಿಂಡಿಗೆ ಮಾಡ್ತೀವಿ ಈ ಸ್ನ್ಯಾಕ್ಸನ್ನು ಅಂದರೆ, ಅಥವಾ ಈ ತಿಂಡಿನ ಅಂದರೆ ನೈಟೇ ನೆನೆಸಿ, ಇಲ್ಲ ನಾನು ಸಂಜೆ ಮಾಡ್ತೀನಿ, 1-2 ಅವರ್ಸ್ ನೆನೆಸಿದ್ರು ಸಾಕಾಗತ್ತೆ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನಂತ, ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಕಟ್ಟು ಅಂತ ಹೇಳ್ತೀವಲ್ವ, ಅಷ್ಟು ಸಾಕಾಗತ್ತೆ. ಇದು ಸುಮಾರು 1/4 ಕೆಜಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸಬ್ಬಸಿಗೆ ಸೊಪ್ಪು, ಇದು ಕೂಡ ಸಣ್ಣ ಕಟ್ಟು, 1 ಕಟ್ ಅಂತೀವಲ್ವಾ, ಅಷ್ಟು ತೊಗೊಂಡಿದ್ದೀವಿ. ಇದು ಕಡಲೆಬೇಳೆ ತೊಗರಿಬೇಳೆನ ನೆನೆಸಿದ್ವಿ ಅಲ್ವಾ, ಅದನ್ನು ಏನು ಹೇಳ್ತಾರೆ ತರಿತರಿಯಾಗಿ ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ. ಮಿಕ್ಸಿ ಮಾಡಿಕೊಂಡ್ರೆ ರುಚಿಗೆ ಉಪ್ಪು 1 ಸ್ಪೂನಷ್ಟು, ಜೀರಿಗೆ 1 ಸ್ಪೂನಷ್ಟು, ಪೆಪ್ಪರ್ ಪೌಡರ್, ಇದು ಕಾಯಿ ತುರಿ, ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ 1/4, 1/4 ಇಂಚಷ್ಟು ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದಂತೂ ಸೂಪರ್ ಡೂಪರ್ ರೆಸಿಪಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ತಿಂಡಿಗೆ ಮಾಡಿದೆ, ಸೊ ಲಂಚ್ ಬಾಕ್ಸಿಗೂ ಕೂಡ ಮಕ್ಕಳಿಗೆ ಮನೆಯವ್ರಿಗೆ ಇದನ್ನೇ ಹಾಕ್ಕೊಟ್ಟಿದ್ದೆ, ತುಂಬ ಚೆನ್ನಾಗಾಗಿತ್ತು. ಸೊ ಅದರಿಂದ ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಎಣ್ಣೆ ಅದೇನು ಬಳಸೋದು ಬೇಡ ಸ್ನೇಹಿತರೆ, ಇದರಲ್ಲಿ ಏನಿರುತ್ತೆ ನೀರಿನ ಅಂಶ ಅಷ್ಟೇ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಅದಕ್ಕೆ ಬರುತ್ತೆ. ಇವಾಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನಾವು ಸ್ಟೀಮಲ್ಲಿ ಬೇಯಿಸ್ಕೊಳೋದು, ಹಬೆನಲ್ಲಿ ಬೇಯಿಸ್ಕೊಳ್ಳೋದು, ಸೇಮ್ ನೀವು ಹೇಗೆ ಇಡ್ಲಿ ಮಾಡ್ತೀರಾ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳೋದು. ನಾನು ಇದಕ್ಕೆ ತುಪ್ಪನ ನೀಟಾಗಿ ಗ್ರೀಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಎಣ್ಣೆ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ತುಪ್ಪ ಹಾಕಿದ್ದೀನಿ. ನೀವು ಇದನ್ನು ಈ ಥರ ಬೇಕಾದರೂ ಉಂಡೆ ಮಾಡ್ಬೋದು, ಇಲ್ಲ ನೀವು ರೌಂಡ್ ಶೇಪಲ್ಲಿ ಬೇಕಾದರೂ ಮಾಡ್ಬೋದು, ಇದಕ್ಕೂ ಸ್ಮಾಲ್ ಸೈಜಲ್ಲಿ ಬೇಕಾದರೂ ಮಾಡ್ಬೋದು, ಇಲ್ಲಪ್ಪ ನಾವು ವಡೆ ಥರ ಮಾಡ್ತೀವಿ ಅಂದರೆ ತಟ್ಟಿ ಆ ಥರ ಕೂಡ ಮಾಡ್ಬೋದು. ಇದು ಚಟ್ನಿಲಿ ಅದ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಶೇಪ್ ಅಂತ ನಾನು ಹೀಗೆ ಮಾಡಿದ್ದೀನಿ. ಇಡ್ಲಿ ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕಿ, ಸ್ಟೀಮಿಗೆ ಬೇಕಲ್ವಾ ಅದನ್ನೆಲ್ಲ, ಇದು ಉಂಡೆ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಇದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸುಮಾರು ಕರೆಕ್ಟಾಗಿ 15 ನಿಮಿಷ ತೊಗೊಳ್ತು ಸ್ನೇಹಿತರೆ. ನಾನು ಟೈಮಿಂಗ್ಸ್ ಚೆಕ್ ಮಾಡಿದಾಗ ನೀವು ನೋಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ಕೂಡ ಅಂಟಿಲ್ಲ, ಅಷ್ಟು ಚೆನ್ನಾಗಿ ಬೆಂದಿತ್ತು. ಹದ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅದು ಉಂಡೆ ಮಾಡುತ್ತಾ ಇದ್ದೆ ಅಲ್ವಾ, ಆವಾಗಲೇ ನನಗೆ ಫೀಲ್ ಗೊತ್ತಾಯಿತು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ, ಒಂದು ಸ್ವಲ್ಪ ಕೂಡ ಕಚ್ಚಿರಲಿಲ್ಲ. ಇವನ್ ತುಪ್ಪ ಕೂಡ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿತ್ತು. ನೋಡ್ತಾ ಇದ್ದೀರಲ್ವಾ, ಒಳ್ಳೆ ರುಚಿಯಾಗಿರೋ ಅಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಆರ್ ಸ್ನ್ಯಾಕ್ಸ್ ರೆಡಿ ಟು ಈಟ್, ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ಸ್, ಥ್ಯಾಂಕ್ ಯು.